ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪುನೀತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆಬ್ವಿಯಸ್ಲಿ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಏನಂತ ಹೇಳಿದ್ರೆ ಇವತ್ತಿನ ವಿಡಿಯೋ ಇಂಡಿಪೆಂಡೆನ್ಸ್ ಡೇ ಬಗ್ಗೆನೆ. ಆ್ಯಕ್ಚುಲಿ ನಾನು ಹಿಸ್ಟ್ರಿ ಬಗ್ಗೆ ಎಲ್ಲ ಹೇಳಲ್ಲ, ಏನಕ್ಕಂತ ಹೇಳಿದ್ರೆ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ. ಅದಾದಮೇಲೆ ನಾನು ಹಿಸ್ಟ್ರಿ ಮಾಡಿದ್ರೆ ಇವತ್ತೇ ಬೇಕಾಗಿತ್ತಾ ಈ ಹಿಸ್ಟ್ರಿ ಎಲ್ಲ ಮಾಡೋಕ್ಕೆ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡೋರು ಇರ್ತಾರೆ. ಬಟ್ ನಾನು ಮಾತಾಡ್ತಾರೋ ಟಾಪಿಕೇ ಬೇರೆ, ಬಟ್ ಇಂಡಿಪೆಂಡೆನ್ಸ್ ಬಗ್ಗೆನೆ. ಸೊ ಫಸ್ಟ್ ಆಫ್ ಆಲ್, ಇಂಡಿಪೆಂಡೆನ್ಸ್ ಅಂತ ಹೇಳಿದ್ರೆ ಏನು? ಇಂಡಿಪೆಂಡೆನ್ಸ್ ಅಂತ ಹೇಳಿದ್ರೆ ನಮಗೆ ಫ್ರೀಡಮ್, ಏನಾದರೂ ಒಂದು ವಿಷಯದಲ್ಲಿ ನಮಗೆ ಅದರಿಂದ ಮುಕ್ತಿ ಸಿಕ್ತಂತ ಹೇಳಿದ್ರೆ ಅದನ್ನು ನಾವು ಫ್ರೀಡಮ್ ಅಂತಲೂ ಹೇಳ್ಬೋದು, ಇಲ್ಲ ಇಂಡಿಪೆಂಡೆನ್ಸ್ ಅಂತಲೂ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತ, ಅದಕ್ಕೆ ಇಂಡಿಪೆಂಡೆನ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ಕಾರಣನೂ ಗೊತ್ತು, ಬ್ರಿಟಿಷವರು ನಮ್ಮನ್ನ ರೂಲ್ ಮಾಡ್ತಾಯಿದ್ರು ಎಷ್ಟೋ ವರ್ಷಗಳಿಂದ, ಅವ್ರು ಹೋಗ್ಮೇಲೇ ನಾವು ಇಂಡಿಪೆಂಡೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿ 75 ವರ್ಷಗಳಾಗಿದೆ. ನಾನು ಹೇಳ್ತಾ ಇರೋದು ಇವತ್ತಿನ ಡೇಟ್ ತನಕ ನಮಗೆ ಬ್ರಿಟಿಷವರಿಂದ ಫ್ರೀಡಮ್ ಸಿಕ್ಕಿ 75 ವರ್ಷ ಆಗ್ತಾಯಿದೆ. ಸೊ ಈ 75 ವರ್ಷ ಅಲ್ಲಿ ನಮಗೆ ನಿಜವಾಗ್ಲೂ ಫ್ರೀಡಮ್ ಸಿಕ್ಕಿದೆಯಾ, ಇಲ್ಲ ಅಂತ ಹೇಳಿದ್ರೆ ನಮಗೆ ಫ್ರೀಡಮ್ ಸಿಕ್ಕಿದೆ ಅಂತ ನಮ್ಮನ್ನ ನಂಬಿಸಿದಾರಾ, ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಫ್ರೀಡಮ್ ಸಿಕ್ಕಿಲ್ವ? ಸೊ ನಾನೇನಕ್ಕೆ ಈ ಕ್ವಶನ್ನ ಎಲ್ಲರಿಗೂ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವೇ ಅರ್ಥ ಮಾಡ್ಕೊಳ್ಳಿ, ನಮಗೆ 75 ವರ್ಷ ಅಲ್ಲಿ ಏನಾದರೂ ಸ್ವಲ್ಪ ಆದರೂ ಚೇಂಜಸ್ ಆಗಿದೆಯಾ ಅಂತ. ಫಾರ್ ಎಕ್ಸಾಂಪಲ್, ಫ್ರೀಡಮ್ ಅಂತ ಹೇಳಿದ್ರೆ ನಮಗೆ ಎಲ್ಲದರಲ್ಲೂ ಫ್ರೀಡಮ್ ಇರಬೇಕು, ಆವಾಗೇ ರಿಯಲ್ ಇಂಡಿಪೆಂಡೆನ್ಸ್ ಡೇ. ನಮಗೆ ಫ್ರೀಡಮ್ ಸಿಕ್ಕಿದ್ದು ಬರೀ ಬ್ರಿಟಿಷವರಿಂದ ಮಾತ್ರನೆ, ಬಟ್ ಇನ್ನೂ ಎಷ್ಟೊಂದು ವಿಷಯಗಳಿದೆ ಅದಕ್ಕೆ ನಮಗೆ ಇನ್ನೂ ಫ್ರೀಡಮೇ ಸಿಕ್ಕಿಲ್ಲ. ಫಸ್ಟ್ ಎಕ್ಸಾಂಪಲ್ಲೇ ನಮ್ಮ ಇಂಡಿಯಲ್ಲಿ ಮೇನ್ ಏನಂತ ಹೇಳಿದ್ರೆ ಈ ಕಾಸ್ಟ್, ಆಮೇಲೆ ರಿಲಿಜಿಯನ್. ಈ ಹೈಯರ್ ಕಾಸ್ಟ್ ಬಂದ್ಬಿಟ್ಟು ಲೋವರ್ ಕಾಸ್ಟ್ನ ಮುಟ್ಟಲ್ಲ, ಅದಾದಮೇಲೆ ಒಂಥರ ನೋಡೋದು ಲೋ ಕಾಸ್ಟ್ನ, ಅದಾದಮೇಲೆ ಈ ಹೈಯರ್ ಕಾಸ್ಟ್ ಅವರೇ ಸಪ್ರೇಟಾಗಿ ಅವರೇ ದೇವಸ್ಥಾನ ಇಟ್ಕೊಳ್ಳೋದು, ಲೋ ಕಾಸ್ಟ್ ಅವ್ರನ್ನ ಬಿಡಲ್ಲ. ಅದಾದಮೇಲೆ ಈ ರಿಲಿಜಿಯನ್ಗಳಿರುತ್ತಲ್ಲ, ನಮ್ಮ ದೇವರು ನಿಮ್ಮ ದೇವರು, ನಿಮ್ಮ ದೇವರು ನಮ್ಮ ದೇವರು, ನಾವೇ ಗ್ರೇಟು ನಮ್ಮ ದೇವರು ಗ್ರೇಟು ಅಂತ ಇನ್ನೂ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡೇ ಇದ್ದೀವಿ. ಕಾಸ್ಟು ರಿಲಿಜನ್, ನಮ್ಮ ಇಂಡಿಯಲ್ಲಿ ಇನ್ನೂ ಕಾಸ್ಟ್ ಆಮೇಲೆ ರಿಲಿಜನ್ ಇದೆಯಲ್ಲ, ಇದೇ ತುಂಬ ದೊಡ್ಡ ಮೇಜರ್ ಇಶ್ಯೂ, ಇನ್ನೂ ನಡೀತಾ ಇದೆ. ಇದರಿಂದ ನಮಗೆ ಯಾರಿಗೂ ಇನ್ನೂ ಫ್ರೀಡಮ್ ಸಿಕ್ಕಿಲ್ಲ. ಇನ್ನೂ ಜನ ದೇವ್ರ ಹೆಸರು ಹೇಳ್ಕೊಂಡು ಕಿತ್ತಾಡ್ತಾ ಇದ್ದಾರೆ, ದೇವ್ರ ಹೆಸರು ಹೇಳ್ಕೊಂಡು ಮಾಡಬಾರ್ದ ಕೆಲಸಗಳು ಇನ್ನೂ ಮಾಡ್ತಾ ಇದ್ದಾರೆ. ಸೊ ಇವ್ರುಗಳೆಲ್ಲ ಏನಂತ ಹೇಳಿದ್ರೆ, ದೇವ್ರ ಹೆಸರು ಹೇಳಿದ್ರೆ ನಮ್ಮನ್ನ ಯಾರು ಟಚ್ ಮಾಡಲ್ಲ ಅಂತ ಒಂದು ಧೈರ್ಯ, ಯಾರು ನಮ್ಮನ್ನ ಕೇಳಲ್ಲ ಅಂದ್ಬಿಟ್ಟು ಧೈರ್ಯ. ಬಟ್ ಅವ್ರು ಮಾಡಿಕೊಂಡು ನಮಗೆ ಎಲ್ಲ ಡಿಸ್ಟರ್ಬ್ ಮಾಡ್ತಾರಲ್ಲ, ಸೊ ಆದ್ದರಿಂದ ನಮಗೆ ಫ್ರೀಡಮ್ ಸಿಕ್ಕಿದೆಯಾ? ಫ್ರೀಡಮ್ ಸಿಕ್ಕಿಲ್ಲ. ಅದಾದಮೇಲೆ ಈ ಸೌಕಾರರು ಬಡವರು, ಸೌಕಾರಗಂತಲೇ ಒಂದು ಸಪ್ರೇಟ್ ಲೈಫ್ ಸ್ಟೈಲು, ಅದಾದಮೇಲೆ ಬಡವ್ರಿಗಂತಲೇ ಒಂದು ಸಪ್ರೇಟ್ ಲೈಫ್ ಸ್ಟೈಲು. ಸೌಕಾರಗಳು ಇರ್ತಾರಲ್ಲ, ಅವ್ರ ಲೈಫ್ ಸ್ಟೈಲಲ್ಲಿ ಬಡವ್ರನ್ನ ಹೊರಗೆ ಬಿಡಲ್ಲ. ಏನಕ್ಕಂತ ಹೇಳಿದ್ರೆ ಅವ್ರಿಗೆ ಒಂಥರ ಅವಮಾನ ಮರ್ಯಾದೆ ಹಾಳಾಗುತ್ತೆ ಅಂದ್ಬಿಟ್ಟು, ಅವ್ರಿಗೆ ಅವ್ರ ಸ್ಟೇಟಸ್ ಇರ್ತಾರಲ್ಲ ಅಂಥ ಜನ ಜೊತೆನೆ ಮಿಂಗಲ್ ಆಗಬೇಕು. ಬಟ್ ಬಡವರು ಯಾರು ಸಿಕ್ಕಿದ್ರು ಅವ್ರನ್ನ ವೆಲ್ಕಮ್ ಮಾಡಿ ಅವ್ರನ್ನೂ ಚೆನ್ನಾಗಿ ನೋಡ್ಕೊತಾರೆ, ಚೆನ್ನಾಗಿ ಮಾತಾಡ್ತಾರೆ. ಬಟ್ ಸೌಕಾರಗಳು ಹಂಗಲ್ಲ. ಸೊ ಎಷ್ಟೊಂದು ಪಾರ್ಟಿಗಳು ಪಬ್ಗಳಿದೆ ಬರೀ ಸೌಕಾರಕ್ಕೆ ಮಾತ್ರ, ಅಲ್ಲಿ ಬಡವ್ರನ್ನ ಅಲೌ ಮಾಡಲ್ಲ. ಏನಕ್ಕಂತ ಹೇಳಿದ್ರೆ ಸ್ಟೇಟಸ್ ಕೇಳ್ತಾರೆ, ಅದಾದಮೇಲೆ ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ನೋಡಿ ಇಲ್ಲಿ ನೀವು ಅಲೌಡ್ ಇಲ್ಲ, ಹಂಗೆ ಹಿಂಗೆ ಅಂದ್ಬಿಟ್ಟು ಇನ್ನೂ ಎಷ್ಟೊಂದು ವಿಷಯಗಳಿದೆ. ಸೊ ಇದರಿಂದನು ಫ್ರೀಡಮ್ ಸಿಕ್ಕಿದೆಯಾ? ಇಲ್ಲ. ಅದಾದಮೇಲೆ ನಮ್ಮ ಇಂಡಿಯಾ ಏನಕ್ಕೆ ಇಷ್ಟೊಂದು ಗ್ರೇಟ್ ಅಂತ ಹೇಳಿದ್ರೆ, ನಮ್ಮ ಇಂಡಿಯಲ್ಲಿ ಎಷ್ಟೊಂದು ಸ್ಟೇಟ್ಗಳಿದೆ, ಅಷ್ಟು ಭಾಷೆಗಳಿದೆ. ಇವಾಗ ದೊಡ್ಡ ಮೇಜರ್ ಡ್ರಾಬ್ಯಾಕ್ ಏನಂತ ಹೇಳಿದ್ರೆ, ಇಂಡಿಯಲ್ಲಿ ನಾರ್ತ್ ವರ್ಸಸ್ ಸೌತ್ ಅಂದ್ಬಿಟ್ಟು ಮಾಡಿಬಿಟ್ಟಿದ್ದಾರೆ. ನಾರ್ತ್ ಅವ್ರು ಹಿಂದಿ, ಸೌತ್ ಅವರು ತಮಿಳವರು ಅಂತ. ನಾರ್ತ್ ಅವ್ರಿಗೆ ಸೌತ್ ಅವ್ರಿಗೆ ಜಗಳ, ಅಲ್ಲಿರೋರಿಗೆ ನಮ್ಮ ಕಂಟ್ರಿ ಆಗಲ್ಲ, ನಮಗೆ ಅವ್ರ ಕಂಟ್ರಿ ಆಗಲ್ಲ, ಇದು ದೊಡ್ಡ ಕಿತ್ತಾಟಗಳು. ಇನ್ನೊಂದು ಏನಂತ ಹೇಳಿದ್ರೆ, ಈ ಎಷ್ಟೊಂದು ಭಾಷೆಗಳಲ್ಲಿ ಹಿಂದಿ ಗೊತ್ತಿದ್ರೆ ಮಾತ್ರನೇ ಮರ್ಯಾದೆ ಕೊಡ್ತಾರೆ, ಬಟ್ ಹಿಂದಿಕ್ಕಿಂತ ಇಂಗ್ಲೀಷ್ ಗೊತ್ತಿದ್ರೆ ತುಂಬ ಮರ್ಯಾದೆ ಕೊಡ್ತಾರೆ, ಅದು ಬಿಟ್ಟರೆ ಬೇರೆ ಭಾಷೆಗಳು ಅಂತ ಹೇಳಿದ್ರೆ ಮರ್ಯಾದೆ ಕೊಡಲ್ಲ. ನಮ್ಮೂರಲ್ಲಿ ನಮ್ಮ ಭಾಷೆಗೆ ಮರ್ಯಾದೆ ಕೊಡಲ್ಲ, ಅಂಥ ಕಾಲದಲ್ಲಿ ನಾವಿದ್ದೀವಿ. ಏನಂತ ಹೇಳಿದ್ರೆ, ಇಂಗ್ಲೀಷ್ ಗೊತ್ತಿದ್ರೇ ನೀನೊಬ್ಬ ಗ್ರೇಟ್ ಪರ್ಸನ್. ಸೊ ಇಂಥ ಜಗತ್ತಲ್ಲಿ ನಾವು ಮನಸಾರೆ ನಮ್ಮ ಮದರ್ ಟಂಗ್ ಇದೆಯಲ್ಲ ಅದನ್ನು ಮಾತಾಡೋಕ್ಕೆ ಆಗ್ತಾಯಿಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನಮಗೇನು ಇಷ್ಟ ಇದೆಯೋ ಆ ಭಾಷೆ ಮಾತಾಡೋಕ್ಕೆ ನಮಗೆ ಎಲ್ಲೂ ಫ್ರೀಡಮ್ ಇನ್ನೂ ಸಿಕ್ಕಿಲ್ಲ. ಸೊ ಹೇಳಿ, ಇನ್ನೂ ನಮಗೆ ಫ್ರೀಡಮ್ ಸಿಕ್ಕಿದೆಯಾ? ನಾವು ನಮಗೆ ಇಷ್ಟ ಆಗಿರೋ ಬಟ್ಟೆ, ನಾವು ನಮಗೆ ಇಷ್ಟ ಆಗಿರೋ ಹೇರ್ ಸ್ಟೈಲು, ನನಗೆ ದಾಡಿ ಬಿಡಬೇಕನ್ನೋ ಆಸೆ ದಾಡಿ ಬಿಡಬೇಕು, ಇಲ್ಲ ಶೇವ್ ಮಾಡಬೇಕು ಅನ್ನೋ ಆಸೆ ಶೇವ್ ಮಾಡಬೇಕು. ಸೊ ಈ ಥರ ಇಷ್ಟಪಡೋ ಬಟ್ಟೆಗಳು, ಇಷ್ಟಪಡೋ ಇದು ನಮ್ಗೆ ಹಾಕ್ಕೊಳ್ಳೋಕ್ಕೆ ಇನ್ನೂ ಅಷ್ಟೊಂದು ಫ್ರೀಡಮ್ ಸಿಕ್ಕಿಲ್ಲ. ಒಂದು
ಲೆಕ್ಕಾಚಾರದಲ್ಲಿ ಫ್ರೀಡಮ್ ಸಿಕ್ಕಿದೆ, ಒಂದು ಅರ್ಧ ಸಿಕ್ಕಿದೆ ಅಂದ್ಕೊಳ್ಳಿ, ಬಟ್ ಇನ್ನೂ ಅರ್ಧ ಸಿಕ್ಕಿಲ್ಲ. ಏನಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನೇನಾದರೂ ಮುಸ್ಲಿಮ್ ಅವ್ರದ್ದು ಶೇರ್ವಾನಿ ಹಾಕ್ಕೊಂಡ್ರೆ ನಮ್ಮವ್ರು ಬೈತಾರೆ, ಏನಿದು ಮುಸ್ಲಿಂ ಬಟ್ಟೆ ಹಾಕ್ಕೊಂಡಿದ್ಯಾ ಅಂದ್ಬಿಟ್ಟು. ಅದೇ ಥರ ಅವ್ರು ಏನಾದರೂ ಪಂಚೆ ಉಟ್ಕೊಂಡ್ರೆ ಏನಿದು ಪಂಚೆ ಉಟ್ಕೊಂಡಿದ್ಯಾ ನೀನು ಅಂದ್ಬಿಟ್ಟು. ಸೊ ಈ ಡ್ರೆಸ್ಗಳಲ್ಲೂ ಇನ್ನೂ ರಿಲಿಜನ್ ಕಾಸ್ಟ್ಗಳು ನೋಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಂಗೆ ಹಿಜಾಬ್ ಇಶ್ಯೂ ದೊಡ್ಡ ಪ್ರಾಬ್ಲಮ್ ಒಂದಾಗಿತ್ತು. ಸೊ ಡ್ರೆಸ್ಗೂ ಕಿತ್ತಾಡ್ಕೊಂಡಿದ್ದಾರೆ ಇನ್ನೂ ಇಂಡಿಯಾ. ಏನಂತ ಹೇಳಿದ್ರೆ, ಅದರಲ್ಲಿ ಇನ್ನೂ ರಿಲಿಜನ್ಗಳು ನೋಡಿಕೊಂಡು, ಅದರಲ್ಲಿ ಇನ್ನೂ ಕಾಸ್ಟ್ ನೋಡಿಬಿಟ್ಟು ಇನ್ನೂ ಕಿತ್ತಾಡ್ತಾ ಇದ್ದಾರೆ. ಅದರಿಂದ ನಮಗಿನ್ನೂ ಫ್ರೀಡಮ್ ಸಿಕ್ಕಿಲ್ಲ, ಪ್ರಾಪರ್ ಎಜುಕೇಷನ್ ಇಲ್ಲ. ಏನಂತ ಹೇಳಿದ್ರೆ, ದುಡ್ಡಿರೋರಿಗೆ ಒಂದು ಎಜುಕೇಷನು, ದುಡ್ಡಿಲ್ದಿರೋರಿಗೆ ಒಂದು ಎಜುಕೇಷನು. ದುಡ್ಡಿಲ್ದಿರೋರಿಗೆ ಗೌರ್ಮೆಂಟ್ ಸ್ಕೂಲ್ ಪ್ರೊವೈಡ್ ಮಾಡ್ತಾಯಿದ್ದಾರೆ, ಬಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಪ್ರಾಪರಾಗಿರೋ ಟೀಚರ್ಗಳಿಲ್ಲ. ಆ್ಯಕ್ಚುಲಿ ಇವಾಗ ಪ್ರೈವೇಟ್ ಸ್ಕೂಲಲ್ಲೇ ಟೀಚರ್ಗಳು ತುಂಬ ಮೋಸವಾಗಿದ್ದಾರೆ. ಏನಂತ ಹೇಳಿದ್ರೆ, ಅವ್ರಿಗೆ ಸರಿಯಾಗಿ ಹೇಳ್ಕೊಡೋಕೆ ಗೊತ್ತಿಲ್ಲ. ನಾನೇ ಎಷ್ಟೊಂದು ಮಕ್ಕಳುಗಳನ್ನ ನೋಡಿದ್ದೀನಿ. ಏನಂತ ಹೇಳಿದ್ರೆ, ಅವ್ರಿಗೇನಾದರೂ ಒಂದು ಕ್ವೆಶನ್ ಕೇಳಿದ್ರೆ ಅವರು ಆನ್ಸರ್ ಮಾಡೋ ರೀತಿನೇ ಬೇರೆ, ಏನೇನೋ ಕ್ಯಾಲ್ಕುಲೇಟ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಅವ್ರಿಗೆ ಕ್ಲೀನಾಗಿ ಪ್ರಾಪರಾಗಿರೋ ಎಜುಕೇಷನ್ ಕೊಡಲ್ಲ. ಸೊ ಇದನ್ನೆಲ್ಲ ಚೇಂಜ್ ಮಾಡಬೇಕು. ಸೊ ಪ್ರಾಪರಾಗಿರೋ ಎಜುಕೇಷನ್ ಸಿಗ್ತಾ ಇದೆಯಾ ನಮ್ಮ ಇಂಡಿಯಾಗೆ, ನಮ್ಮ ಮಕ್ಕಳಿಗೆ? ಪ್ರಾಪರಾಗಿರೋ ಊಟ ಸಿಗ್ತಾ ಇದೆಯಾ? ಪ್ರಾಪರಾಗಿರೋ ಹೆಲ್ತ್ ಕೇರ್ ಸಿಗುತ್ತಾ? ದುಡ್ಡಿರೋರಿಗೆಲ್ಲರಿಗೂ ಪ್ರಾಪರಾಗೇ ಇದೆಲ್ಲ ಸಿಗುತ್ತೆ, ಬಟ್ ದುಡ್ಡು ಇಲ್ದಿರೋರಿಗೆ ಇದೆಲ್ಲ ಪ್ರಾಪರಾಗಿ ಸಿಗುತ್ತಾ? ಇದೆಲ್ಲ ಯಾವುದು ದುಡ್ಡು ಇಲ್ದಿರೋರಿಗೆ ಸಿಗ್ತಾ ಇಲ್ಲ. ನಮ್ಮ ಇಂಡಿಯಾಲಿ ಫ್ರೀಡಮ್ ಅಂತ ಹೇಳಿದ್ರೆ ಎಲ್ಲರಿಗೂ ಈಕ್ವಲ್ ಆಗಿ ಬರಬೇಕು. ಈಕ್ವಲ್ ಅಂತ ಹೇಳಿದ್ರೆ ಈಕ್ವಿಟಿಯಾಗಿ ಬರಬೇಕು. ಈ ಥರ ಎಷ್ಟೊಂದು ಕಂಪ್ಯಾರಿಸನ್ಗಳು ಏನೇನೋ ಇದೆ ಇನ್ನೂ ಇಂಡಿಯಾಲಿ. ಅದಕ್ಕೆಲ್ಲ ಇನ್ನೂ ನಮಗೆ ಫ್ರೀಡಮ್ ಸಿಗಬೇಕು. ಇದೆಲ್ಲ ನಮಗೆ ಇನ್ನೂ ಫ್ರೀಡಮ್ ಸಿಗ್ತಾ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ನಮಗೇನೋ ಟ್ಯಾಲೆಂಟ್ ಇದೆ, ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಆಗಿರಲಿ, ಬೇರೆ ಏನಾದರೂ ಜಾಗ ಇರಲಿ, ನಾವೆಷ್ಟೇ ಟ್ಯಾಲೆಂಟ್ ಇದ್ರೂ ನಮ್ಮನ್ನ ಬೆಳೆಯೋಕ್ಕೆ ಬಿಡೋಲ್ಲ. ಏನಂತ ಹೇಳಿದ್ರೆ, ಅಲ್ಲಿ ದುಡ್ಡಿಕ್ಕಿದ್ರೇ ನಮ್ಮನ್ನ ಒಳಗಡೆ ಬಿಡೋದು. ಲಂಚ ತಗೊಳ್ಳೋದು ಇನ್ನೂ ಇದೆ, ಲಂಚ ತಗೊಳ್ಳೋದು ಇನ್ನೂ ನಡೀತಾ ಇದೆ, ಬಟ್ ಅದು ಇನ್ನೂ ಚೇಂಜ್ ಆಗಿಲ್ಲ, ಅದು ಚೇಂಜ್ ಆಗಬೇಕು. ಅದಾದಮೇಲೆ ಪೊಲಿಟಿಷಿಯನ್ ಬಗ್ಗೆ ನಾನು ಹೇಳಬೇಕಾಗಿರೋದಲ್ಲ, ನಿಮಗೆ ಎಲ್ಲ ಗೊತ್ತು ಏನಾಗ್ತಾ ಇದೆ ಅಂತ ನಮ್ಮ ದೇಶದಲ್ಲಿ. ಅದಾದಮೇಲೆ ಯಾರಾದರೂ ಒಳ್ಳೆ ಕೆಲಸ ಮಾಡೋಕ್ಕೋದ್ರೂ ಅವ್ರಿಗೆ ಫೋನ್ ಕಾಲ್ಸ್ಗಳು ಬರೋದು, ನೀನು ಮಾಡಿದ್ರೆ ಸರಿ ಇರಲ್ಲ, ಕೈ ಹೊಡೆದಾಕ್ಬಿಡ್ತೀನಿ, ಕಾಲು ಮುರಿದಾಕ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂದ್ಬಿಟ್ಟು ಫುಲ್ ಥ್ರೆಟ್ ಕಾಲ್ಸ್ಗಳೇ ಬರೋದು. ಇದು ಚೈಲ್ಡಿಷ್ಟಾಗೇ ಇದೆ, ಬಟ್ ಇದು ಇನ್ನೂ ನಡೀತಾ ಇದೆ ಇಂಡಿಯಾಲಿ. ಸ್ವಲ್ಪ ಜನ ಕರೆಕ್ಟ್ ರೀತಿಯಲ್ಲಿ ಬೆಳೀತಾ ಇದ್ರೂ ಅವ್ರನ್ನ ತುಳಿಯಕ್ಕೆ ಅಂತಲೇ ಜನ ಕಾಯ್ತಾ ಇರ್ತಾರೆ. ಏನಕ್ಕಂತ ಹೇಳಿದ್ರೆ, ಈಗೋ ಹೊಟ್ಟೆ ಉರಿ, ಅವರು ಬೆಳಿಬಾರ್ದು ಅಂದ್ಬಿಟ್ಟು ಒಂದು ಆಸೆ ಅವ್ರಿಗೆ, ಅವರು ಬೆಳೆಯಲ್ಲ ಬೇರೆಯವ್ರನ್ನೂ ಬೆಳೆಯೋಕ್ಕೆ ಬಿಡಲ್ಲ ಅಂಥ ಜನ ಇನ್ನೂ ಇಂಡಿಯಾಲಿದ್ದಾರೆ. ಇಂಡಿಯನ್ ಮೆಂಟಾಲಿಟಿನೇ ಹಂಗಾಗ್ಬಿಟ್ಟಿದೆ, ಬರೀ ಹೊಟ್ಟೆ ಉರಿ ಈಗೋನೇ ತುಂಬಿದೆ ಎಲ್ಲರ ಮೈಂಡ್ ಸೆಟಲ್ಲೂ. ಯಾರಾದರೂ ಖುಷಿಯಾಗಿದ್ರೆ ಅವ್ರನ್ನ ನೋಡಿ ಹೊಟ್ಟೆ ಉರಿ, ಅವರು ಖುಷಿಯಾಗಿರ್ಬಾರ್ದು ಅಂದ್ಬಿಟ್ಟು ಇವ್ರಿಗೆ ಆಸೆ. ಯಾರು ಇಂಡಿಯಾಲಿ ಅವ್ರವ್ರ ಲೈಫ್ ಪಾಳ್ತಲ್ಲ, ಎಲ್ಲ ಬೇರೆಯವ್ರ ಲೈಫ್ ನೋಡಿ ಕಾಪಿ ಹೊಡಿತಾ ಇದ್ದಾರೆ, ಇಲ್ಲಾಂತ ಹೇಳಿದ್ರೆ ಬೇರೆಯವ್ರನ್ನ ನೋಡಿ ಹೊಟ್ಟೆ ಉರಿ ಪಡ್ತಾ ಇದ್ದಾರೆ. ಇದೇ ಆಗ್ತಾ ಇದೆ. ಏನಂತ ಹೇಳಿದ್ರೆ, ನಮಗೆ ನಮ್ಮ ಓನ್ ಲೈಫ್ ಸ್ಟೈಲ್, ನಮ್ಗೆ ಹೆಂಗೆ ಬೇಕೋ ಹಂಗೆ ಇಷ್ಟವಾಗಿರೋಣ, ನಮ್ಗೆ ಹೆಂಗೆ ಬೇಕೋ ಖುಷಿ ಖುಷಿಯಾಗಿರೋಣ, ನಾವು ಹೆಂಗೆ ಬೇಕೋ ಹಂಗಿರೋಣ, ನನಗೇನು ಅನಿಸುತ್ತೋ ಅದು ಮಾಡೋಣ. ಈ ಮೆಂಟಾಲಿಟಿ ಇನ್ನೂ ತುಂಬ ಚೆನ್ನಾಗಿ ಬಂದಿಲ್ಲ. ಸೊ ಇದೆಲ್ಲ ಬರಬೇಕಂತ ಹೇಳಿದ್ರೆ, ನಮಗೆ ಫ್ರೀಡಮ್ ಸಿಕ್ಕಿದ್ರೇ ಇದು ಇದೆಲ್ಲ ಬರೋದು. ಇವಾಗ ಯಾರೂ ನಮ್ಮನ್ನ ಕೇರ್ ಮಾಡಿಲ್ಲ, ನಮ್ಗೆ ಯಾರ ಮೇಲೂ ಕೇರ್ ಇಲ್ಲ, ನಾನು ಹೆಂಗೆ ಬೇಕೋ ಹಂಗಿರ್ತೀನಿ ಅಂತ ಹೇಳಿದ್ರೆ ನನಗೆ ಫ್ರೀಡಮ್ ಸಿಕ್ಕಿದೆ ಅಂತ ಅರ್ಥ. ಸೊ ಆ ಥರ ಜನ ಇನ್ನೂ ಕಮ್ಮಿ ಇದ್ದಾರೆ, ಫ್ರೀಡಮ್ ಸಿಕ್ಕಿರೋ ಜನ ಇನ್ನೂ ಕಮ್ಮಿ ಇದ್ದಾರೆ. ನನಗೆ ರೋಡ್ ಮೇಲೆ ನಡಿಬೇಕು ಅನ್ನೋದು ನನ್ನ ಆಸೆ, ನನಗೆ ಫ್ರೀಡಮ್. ಬಟ್ ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ತುಂಬ ಜನ ಗಾಡಿ ಓಡ್ಸೋಕ್ಕೆ ಬರ್ದಿರೋರಿಗೆಲ್ಲ ಲೈಸೆನ್ಸ್ ಸಿಕ್ಕಿದೆ, ಅಂಥವ್ರು ಬಂದ್ಬಿಟ್ಟು ಗುದ್ದುಬಿಟ್ಟು ನಮ್ಮನ್ನ ಸಾಯಿಸ್ಬಿಡ್ತಾರೆ. ಸೊ ನನಗೆ ಫ್ರೀಡಮ್ ಇಲ್ಲ ರೋಡ್ ಮೇಲೆ ನಡ್ಕೊಂಡು ಹೋಗೋಕ್ಕೆ, ಫುಟ್ಪಾತ್ ಮೇಲೆ ನಡ್ಕೊಂಡು ಹೋದ್ರೂ ಬಂದ್ಬಿಟ್ಟು ಗುದ್ದುಬಿಡ್ತಾರೆ. ಅದೇ ಥರ ನಾನು ಟೂ ವೀಲರಲ್ಲಿ ಓಡಿಸುವಾಗ ನನಗೆ ಈ ಎನ್ವಿರಾನ್ಮೆಂಟ್ ನೇಚರೆಲ್ಲ ನೋಡ್ಬಿಟ್ಟು ಫ್ರೆಶ್ ಗಾಳಿ ಕುಡಿಬೇಕು ಅನ್ನೋ ಆಸೆ. ಬಟ್ ಪೊಲ್ಯೂಷನ್ ಇರೋದಕ್ಕಂತೂ ಚಾನ್ಸೇ ಇಲ್ಲ. ಅದಾದಮೇಲೆ ನಮ್ಮ ಮನೆ ಬಿಟ್ಟು ಪಕ್ಕದ ರೋಡ್ಗೆ ಹೋದ್ರೇ ಪೊಲೀಸ್ ಹಿಡಿದ್ಬಿಡ್ತಾರೆ. ಸೊ ಅದಕ್ಕೂ ನನಗೆ ಫ್ರೀಡಮ್ ಇಲ್ಲ. ಸರಿ ಹೋಗಲಿ, ಕಾರಲ್ಲಿ ಅಟ್ಲೀಸ್ಟ್ ಸೀಟ್ ಬೆಲ್ಟ್ ಆದರೂ ಹಾಕ್ಕೊಂಡು ವಿಂಡೋ ಕೆಳಗಡೆ ಇಳಿಸ್ಬಿಟ್ಟು ನೇಚರ್ನ ಕ್ಲೀನಾಗೆ ಪ್ರೀತಿ ಮಾಡೋಣ ಅಂತ ಹೇಳಿದ್ರೆ, ಕ್ಲೀನಾಗೆ ಉಸಿರು ಕುಡಿಯೋಣ ಅಂತ ಹೇಳಿದ್ರೆ ಅದೂ ಚಾನ್ಸ್ ಇಲ್ಲ. ಏನಕ್ಕಂತ ಹೇಳಿದ್ರೆ, ಪಕ್ಕದಲ್ಲಿ ಬಸ್ಸಲ್ಲಿ ಹೋಗೋರು ಅಲ್ಲಿಂದ ಬೀಡ ತಿನ್ಬಿಟ್ಟು ಇಲ್ಲ ಪಾನ್ ತಿನ್ಬಿಟ್ಟು ಉಗಿಯೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದಕ್ಕೂ ನನಗೆ ಫ್ರೀಡಮ್ ಇಲ್ಲ. ನೀವೇನೇ ಮಾಡಬೇಕಂತ ಯೋಚನೆ ಮಾಡಿದ್ರು ನಿಮಗೆ ಫ್ರೀಡಮ್ ಸಿಗ್ತಾ ಇಲ್ಲ. ಸೊ ನೀವೇ ಹೇಳಿ, ನಮಗೆ ಫ್ರೀಡಮ್ ಸಿಕ್ಕಿದೆಯಾ, ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದೆಯಾ ಅಂತ. ನಿಮ್ಗೆ ಏನಾದರೂ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ನಿಜವಾಗ್ಲೂ ಸಿಕ್ಕಿದೆಯಾ ಇಲ್ವಾ ಅಂತ.
ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅದಾದಮೇಲೆ ಯಾರಿಗೆ ನಿಮಗೆ ನನಗೆ ಫ್ರೀಡಮ್ ಸಿಕ್ಕಿದೆ, ನನಗೆ ಇಂಡಿಪೆಂಡೆನ್ಸ್ ಸಿಕ್ಕಿದೆ, ನಾನು ಇಂಡಿಪೆಂಡೆಂಟಾಗಿ ಜಾಲಿಯಾಗಿದ್ದೀನಿ ಅಂತಿರೋ ಅವ್ರಿಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮುಂದಿನ ವೀಡಿಯೋಲಿ ಸಿಗೋಣ, ಅಲ್ಲಿಗಂಟ ಕಾಯ್ತಾರಿ. ಅಲ್ಲಿಗಂಟ ಬೈ ಬೈ ಫ್ರಮ್ ಪುನೀತ್.